ಗಣಪತಿಂ ಶ್ರಿಯಃ ಶ್ರೀಮದಾನಂದತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ ತತೋ ದೂರಂಗತೆ ರಾಮೇ ರಾವಣಃ ಸಹ ಲಕ್ಷ್ಮಣೇ ಸೀತೇಯಂ ನೀಯತ ಇತಿ ಮತ್ವಾ ನಿನ್ಯೇತದಾಕೃತಿಂ. ಮೂರನೇ ಸರ್ಗತಗಿರಿ. ಹಿಮಾಂಶೋ ರತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್ ಪುರೂರವ ಮಹಾರಾಜಃ ತಸ್ಯ ಪುತ್ರೋ ವ್ಯಜಾಯತ ತಸ್ಯಾಯುರಭವತ್ ಪುತ್ರೋ ನಹುಷಸ್ತಸ್ಯ ನಂದನಃ ಯಯಾತಿರಭವತ್ ತಸ್ಯ ನಂದನೋ ಬಲವೀರ್ಯವಾನ್ ದೇವಯಾನೀಂಚ ಶರ್ಮಿಷ್ಠಾಂ ಸ ಉವಾಹ ಪ್ರಿಯೇ ಬುಭೇ ಪ್ರಥಮೋ ಶನಸಃ ಪುತ್ರೀ ದ್ವಿತೀಯಾ ವೃಷಪರ್ವಣಃ ಯದುಂಚತುರ್ವಸುಂಚೈವ ದೇವಯಾನ್ಯಾಮಜೀಜನತ್ ದೃಹ್ಯಂಚಾನುಂಚ ಪೂರುಂಚ ಶರ್ಮಿಷ್ಠಾಯಾಮಜೀಜನತ್ ಯದೋರ್ವಂಶೇತು ರಾಜಾನಃ ಕಾರ್ತವೀರ್ಯಪುರೋಗಮಾಃ ಬಭೂವುರ್ಭಗವದ್ಭಕ್ತಾಃ ತಪೋಜ್ಞಾನಪರಾಯಣಾಃ ಪುರೋರ್ವಂಶೇತು ರಾಜಾನಃ ಆಸನ್ ದೌಷ್ಯಂತಿ ಪೂರ್ವಕಾಃ ತೇಷಾಂ ಕೀರ್ತ್ಯಾ ಚ ವಿಕ್ರಾಂತ್ಯಾ ಸಮಸ್ತಾಃ ಪೂರಿಷಾ ದಿಶಃ. ಆರು ಶ್ಲೋಕಗಳು ಪಾಠ ಆಗಿದೆ. ಏಳನೇ ಶ್ಲೋಕ ಇವತ್ತು ಮಾಡಬೇಕು. ಪ್ರಾರಂಭದ ಈ ಒಂದು ಮಣಿಮಂಜರಿಯಲ್ಲಿ ಎಂಟು ಸರ್ಗಗಳಿದ್ದಾವೆ. ಪ್ರಾರಂಭದ ಎರಡು ಸರ್ಗಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಸಂಕ್ಷೇಪವಾಗಿ ಇಡೀ ರಾಮಾಯಣದ ಕಥೆಯನ್ನು, ರಾಮಾವತಾರದ ಕಥೆಯನ್ನು ಹೇಳಿದರು. ಎರಡನೇ ಈ ಎರಡು ಮೂರು ಮತ್ತು ನಾಲ್ಕನೆಯ ಸರ್ಗಗಳಲ್ಲಿ ಕೃಷ್ಣಾವತಾರದ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಆ ಚಂದ್ರವಂಶದಿಂದ ಪ್ರಾರಂಭ ಮಾಡಿಕೊಂಡು ಕೃಷ್ಣನ ಚರಿತ್ರೆಯನ್ನು, ಕೃಷ್ಣಾವತಾರದ ಸಮಾಪ್ತಿಯವರೆಗೆ ಆ ಕೃಷ್ಣಾವತಾರದ ಹಿನ್ನೆಲೆಯನ್ನು ಬಹಳ ಸಂಕ್ಷೇಪವಾಗಿ ನಾರಾಯಣ ಪಂಡಿತಾಚಾರ್ಯರು ಇದರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಾರಂಭದ ಮೂರನೆಯ ಸರ್ಗದ ಪ್ರಾರಂಭದ ಆರು ಶ್ಲೋಕಗಳಾಗಿದ್ದಾವೆ. ಏಳನೆಯ ಶ್ಲೋಕ ದುಗ್ಧಾಬ್ಧಿಶಾಯಿನಂ ವಲಭೂಭಾರ ಹರಣಾಪೇಕ್ಷಾಃ ತಸ್ಮಿನ್ ಕಾಲೇ ದಿವೌಕಸಃ ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯುಃ ಭೂಭಾರ ಹರಣಾಪೇಕ್ಷಾಃ ತಸ್ಮಿನ್ ಕಾಲೇ ದಿವೌಕಸಃ ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯುಃ. ಹೇಳಿ ಒಮ್ಮೆ. ಹರಣಾಪೇಕ್ಷಾಃ ತಸ್ಮಿನ್ ಕಾಲೇ ದಿವೌಕಸಃ ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯುಃ ಭೂಭಾರ ಹರಣಾಪೇಕ್ಷಾಃ ತಸ್ಮಿನ್ ಕಾಲೇ ದಿವೌಕಸಃ ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಯುಃ ತಸ್ಮಿನ್ ಆ ಕಾಲೇ ಸಮಯದಲ್ಲಿ ದಿವೌಕಸಃ ದೇವತೆಗಳು ಭೂಭಾರ ಹರಣಾಪೇಕ್ಷಾಃ ಭೂಭೂಮಿಯ ಭಾರ ಭಾರರಾದ ದುಷ್ಟರ ಹರಣ ಸಂಹಾರದಲ್ಲಿ ಅಪೇಕ್ಷಾಸ್ಸಂತಹ ಅಪೇಕ್ಷೆಯುಳ್ಳವರಾಗಿ ದುಗ್ಧಾಬ್ಧಿಶಾಯಿನಂ ದುಗ್ಧಾಬ್ಧಿ ಕ್ಷೀರಸಮುದ್ರದಲ್ಲಿ ಶಾಯಿನಂ ಮಲಗಿರುವ ಶರಣ್ಯಂ ಮೊರೆ ಹೊಂದಲು ಯೋಗ್ಯನಾದ ವಿಷ್ಣುಂ ಶ್ರೀಮನ್ನಾರಾಯಣನನ್ನು ಶರಣಂ ರಕ್ಷಕನನ್ನಾಗಿ ಯಯುಃ ಹೊಂದಿದರು ಭುವಃ ಭಾರಾಃ ಭೂಭಾರಾಃ ಭೂಭಾರಾಣಾಂ ಹರಣಂ ಭೂಭಾರ ಹರಣಂ ಭೂಭಾರ ಹರಣೆ ಅಪೇಕ್ಷಾ ಏಷಾಂತೆ ಭೂಭಾರ ಹರಣಾಪೇಕ್ಷಾಃ ದ್ಯೌಃ
ஓகா ஏஷாந்தே திபௌ கசா. ಇನ್ನು ದುಗ್ಧಾಬ್ಧಿಶಾಯಿನಂ ಅಂತ ಒಂದು ಪದ ಇದೆ. ಆ ದುಗ್ಧಾಬ್ಧಿಶಾಯಿನಂ ಅನ್ನೋ ಪದಕ್ಕೆ ವಿಗ್ರಹವನ್ನು ಒಂದನೇ ಸರ್ಗದಲ್ಲೇ ನಾವು ಕಾಣ್ತೇವೆ ಅಲ್ವಾ. ಒಂದನೇ ಸರ್ಗದಲ್ಲಿ ಹೇಳುವಾಗ ಅಲ್ಲೂ ಒಂದು ಕಡೆ ಬಂತು, ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯೇಹು ಅಂತ ಆ 16ನೇ ಶ್ಲೋಕದಲ್ಲಿ ಬಂದಿದೆ. ಹಾಗಾಗಿ ಮತ್ತೆ ಈ ಶ್ಲೋಕದಲ್ಲಿ ಕೆಳಗಡೆ ಇಲ್ಲಿ ಕೊಡಲಿಲ್ಲ ಅಷ್ಟೆ. ಈ ಶ್ಲೋಕದಲ್ಲಿ ಇದಿಷ್ಟು ವಿಗ್ರಹಗಳು. ಈ ಒಂದು ಶ್ಲೋಕದಲ್ಲಿ ಬರತಕ್ಕಂಥ ಶಬ್ದಗಳ ಸ್ವರೂಪವನ್ನು ನೋಡೋದಾದರೆ, ಭೂಭಾರ ಹರಣಾಪೇಕ್ಷಾ ಯಾರು ದಿವೌಕಸಃ ಅಂದರೆ ದೇವತೆಗಳು. ದಿವೌಕಸ್ ಶಬ್ದ ಆಯಿತಾ, ದಿವೌಕಾಹ ದಿವೌಕಸೌ ದಿವೌಕಸಃ ಪ್ರಥಮ ವಿಭಕ್ತಿ ಬಹುವಚನದ ಶಬ್ದ. ಅವರೆಲ್ಲ ಏನಾಗಿದ್ದಾರಪ್ಪ ದೇವತೆಗಳು ಅಂದರೆ, ಭೂಭಾರ ಹರಣಾಪೇಕ್ಷಾ ಭೂಮಿಗೆ ಭಾರ ಜಾಸ್ತಿ ಆಯಿತು, ಅದನ್ನು ಹರಣ ಮಾಡಬೇಕು ಅನ್ನುವ ವಿಷಯದಲ್ಲಿ ಅಪೇಕ್ಷೆ ಉಳ್ಳವರಾಗಿದ್ದಾರೆ. ಹಾಗೆ ನಾವು ಸಮಾಸ ಮಾಡುವಾಗ ಅದನ್ನು ಗಮನಿಸಬಹುದು ನಾವು ಅಲ್ವಾ. ಭೂಭಾರ ಹರಣಂ ಭುವಃ ಭಾರಾಹ ಭೂಭಾರಾಹ, ಭೂಮಿಗೆ ಭಾರರಾದವರು ಬೇಕಾದಷ್ಟು ಜನ ಇದ್ದಾರೆ, ಆ ಭೂಭಾರರ ಹರಣ ಆಗಬೇಕು. ಆ ಭೂಭಾರ ಹರಣದಲ್ಲಿ ಅಪೇಕ್ಷೆ ಉಳ್ಳವರು ದೇವತೆಗಳು. ಆದ್ದರಿಂದ ಏಷಾಂತೆ ಎಂಬುದಾಗಿ ಬಹುವ್ರೀಹಿ ಸಮಾಸವನ್ನು ಮಾಡಿದ್ದೆ. ಅಂದರೆ ಈ ಶ್ಲೋಕದ ಅಭಿಪ್ರಾಯ, ದೇವತೆಗಳೆಲ್ಲ ಕ್ಷೀರಸಾಗರದಲ್ಲಿ ಮಲಗಿರುವ ಭಗವಂತನನ್ನು ಶರಣಾಗತರಾದರು. ಶರಣ್ಯಂ ಶರಣಂ ಯೇಹು, ಶರಣ್ಯ ಭಗವಂತ ಅಂದ್ರೇನು, ಶರಣು ಹೊಂದಲಿಕ್ಕೆ ಯೋಗ್ಯನಾದವ ಅಂತ ಅರ್ಥ. ಯಾರ್ಯಾರ್ದೋ ಹೋಗಿ ಕಾಲು ಹಿಡ್ಕೊಳ್ಳೋದಲ್ಲ, ಯಾರಾದರೂ ಕಾಲು ಹಿಡ್ಕೊಂಡ್ರೆ ಎಂಥವ್ರು ಕಾಲು ಹಿಡ್ಕೊಳ್ಬೇಕು, ಕಾಲು ಹಿಡ್ಕೊಂಡದ್ದು ವ್ಯರ್ಥ ಆಗಬಾರದು, ಸಾರ್ಥಕ ಆಗಬೇಕು. ಅವರಲ್ಲಿ ಸಾಮರ್ಥ್ಯ ಇದೆಯೋ ಅವ್ರ ಕಾಲು ಹಿಡಿಯೋಣ, ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಇವತ್ತು ಯಾರಿಗೆ ಸಾಮರ್ಥ್ಯ ಇದೆ ಇಲ್ಲ ಅನ್ನೋದೇ ಗೊತ್ತಿಲ್ಲ, ಸಿಕ್ಕಿದವ್ರು ಕಾಲು ಹಿಡ್ಕೊಳ್ತೇವೆ, ಕಷ್ಟ ಬಂತು ಅಂದರೆ ಯಾರ್ಯಾರ್ದೋ ಕಾಲು ಹಿಡ್ಕೊಳ್ತೇವೆ ಅಂತ. ಆದರೆ ದೇವತೆಗಳು ಅವರಿವರ ಪ್ರಾರ್ಥನೆಯನ್ನು ಮಾಡಿದ್ದಲ್ಲ, ಶರಣ್ಯಂ ಶರಣಾಗತಿಗೆ ಯೋಗ್ಯನಾದ ವ್ಯಕ್ತಿ ಅಂಥವನನ್ನು ಶರಣಂ ಯೇಹು, ಅಂಥ ಯೋಗ್ಯನಾದ ಭಗವಂತನನ್ನು ಶರಣಂ ಮೊರೆಯನ್ನು ಹೊಂದಿದರು ಅಂತ ಅರ್ಥ. ಎಲ್ಲಿದ್ದಾವ? ಕ್ಷೀರಾಬ್ಧಿಶಾಯಿನಂ, ಆ ಕ್ಷೀರಸಾಗರದಲ್ಲಿ ಮಲಕ್ಕೊಂಡಿದ್ದ, ಕ್ಷೀರಸಾಗರದಲ್ಲಿ ಮಲಗಿದ, ಶರಣು ಹೊಂದಲಿಕ್ಕೆ ಯೋಗ್ಯನಾದ ಭಗವಂತನನ್ನು ಇವರೆಲ್ಲ ದೇವತೆಗಳು ಶರಣು ಹೊಂದಿದರು. ಯಾಕೆ? ಭೂಭಾರ ಹರಣಾಪೇಕ್ಷಾ. ಆಕಾಂಕ್ಷಾ ಕ್ರಮದಲ್ಲಿ ನೋಡ್ತಾ ಹೋಗಿಬಿಟ್ರೆ ಅರ್ಥ ಬಹಳ ಸುಲಭ. ಯೇಯುಹು ಹೋದರು, ಯಾತಕ್ಕೋಸ್ಕರ ಹೋದರು? ಶರಣಂ ಯೇಯುಹು. ಕಿಮರ್ಥಂ ಯೇಯುಹು? ಶರಣಂ ಯೇಯುಹು. ಕಂ ಶರಣಂ ಯೇಯುಹು, ಯಾರನ್ನು ಕುರಿತು ಶರಣಾಗತಿಯನ್ನು ಹೊಂದಿದರು? ಶರಣ್ಯಂ ಯೇಯುಹು, ಆ ಭಗವಂತ ಎಲ್ಲಿದ್ದ? ಕ್ಷೀರಾಬ್ಧಿಶಾಯಿನಂ ಶರಣ್ಯಂ ಶರಣಂ ಯೇಯುಹು. ಕೇ ಯಾರು ಶರಣಾಗತರಾದವರು? ದಿವೌಕಸಃ. ಕೀದೃಶಾಹ ಆ ದೇವತೆಗಳು? ಎಂಥವರಪ್ಪ? ಭೂಭಾರ ಹರಣಾಪೇಕ್ಷಾ. ಇದನ್ನೇ ಆಕಾಂಕ್ಷಾ ಅಂತ ಕರೀತಾರೆ. ಈ ಆಕಾಂಕ್ಷಾ ಕ್ರಮದಲ್ಲಿ ಶ್ಲೋಕವನ್ನು ನೋಡಿಬಿಟ್ರೆ ಕರ್ತೃ ಕರ್ಮ ಕ್ರಿಯಾ ಎಲ್ಲ ಸ್ಪಷ್ಟ ಆಗಿಬಿಡುತ್ತೆ. ಹಾಗಾಗಿ ದೇವತೆಗಳು ಭೂಭಾರ ಹರಣದ ಅಪೇಕ್ಷೆ ಉಳ್ಳಂಥ ದೇವತೆಗಳು, ಕ್ಷೀರಸಾಗರದಲ್ಲಿ ಮಲಗಿದ, ಶರಣು ಹೊಂದಲಿಕ್ಕೆ ಯೋಗ್ಯನಾದ ಭಗವಂತನನ್ನು ಶರಣಂ ಯೇಯುಹು, ಶರಣಾಗತರಾದರು. ಇಷ್ಟೇ ಈ ಶ್ಲೋಕದ ಭಾವ. ಇಷ್ಟನ್ನು ಕೇಳಿ ಮನನ ಮಾಡಿ ಮತ್ತೆ ವಾಪಸ್ ಹೇಳಲಿಕ್ಕೆ ಬರಬೇಕು, ಆಗ ಶ್ರವಣಕ್ಕೊಂದು ಅರ್ಥ ಇದೆ. ಇಲ್ಲದೆ ಹೋದರೆ ಕೇವಲ ಮನೋರಂಜನೆ ಆಗುತ್ತಷ್ಟೇ, ಹಾಗಾಗಬಾರದು. ಚೆನ್ನಾಗಿ ಅದನ್ನು ಮನನ ಮಾಡೋ ರೀತಿಯಲ್ಲಿ ಇದನ್ನು ಶ್ರವಣ ನಡಿಬೇಕು. ಅಂತೂ ದೇವತೆಗಳು ಎಲ್ಲರೂ ಹೋಗಿ ಭಗವಂತನ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಭಗವಂತನ ಕಾರ್ಯ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ.